ಕಬ್ಬಿನ ದರವನ್ನ ಹೆಚ್ಚಿಸುವಂತೆ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದರು ಬೆಳಗಾವಿಯಲ್ಲಿ ಇದೀಗ ತಮ್ಮ ಅಹೋರಾತ್ರಿ ಪ್ರತಿಭಟನೆಯನ್ನ ರೈತರು ವಾಪಸ್ ಪಡೆದುಕೊಂಡಿದ್ದಾರೆ ಬೆಳಗಾವಿ ಡಿಸಿ ಕಚೇರಿ ಮುಂದೆ ಧರಣಿಯನ್ನ ನಡೆಸುತ್ತಾ ಇದ್ದರು ರೈತರು ಡಿಸಿ ನಿತೇಶ್ ಪಾಟೀಲ್ ಮನವೊಲಿಕೆ ನಂತರ ಧರಣಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಕಬ್ಬಿನ ದರ ನಿಗದಿಗಾಗಿ ರೈತರು ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದರು ಸಿಎಂ ಮತ್ತು ಸಕ್ಕರೆ ಸಚಿವರ ನೇತೃತ್ವದ ರೈತರ ಸಭೆಗೆ ದಿನಾಂಕವನ್ನ ನಿಗದಿ ಮಾಡಬೇಕು ಇದು ರೈತರ ಬೇಡಿಕೆಯಾಗಿತ್ತು ಸಿಎಂ ಮತ್ತು ಸಕ್ಕರೆ ಸಚಿವರ ನೇತೃತ್ವದ ರೈತರ ಒಂದು ಸಭೆ ಆಗಬೇಕು ಆ ಸಭೆಗೆ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ರು ಸಭೆ ನಿಗದಿ ಬಳಿಕ ಇದೀಗ ಪ್ರತಿಭಟನೆಯನ್ನ ಅನ್ನದಾತರು ಕೈಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅಕ್ಟೋಬರ್ 15 ಕ್ಕೆ ಕಬ್ಬಿನ ದರ ನಿಗದಿಗಾಗಿ ಸಭೆಯನ್ನ ನಡೆಸಲಾಗುತ್ತೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಚೂನಪ್ಪ ಪೂಜಾರಿ ಜೊತೆಗೆ ಇನ್ನು 10 ಜನ ರೈತ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ ಸಿಎಂ ಸಭೆಯಲ್ಲಿ ತಮ್ಮ ಬೇಡಿಕೆಯನ್ನ ಗಮನಕ್ಕೆ ತರುವಂತೆ ಸಲಹೆಯನ್ನ ಕೂಡ ಕೊಡಲಾಗಿದೆ ರೈತರಿಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ರಿಂದ ಸಲಹೆಯನ್ನ ಕೊಡಲಾಗಿದೆ ಒಂದು ಸಭೆಯನ್ನ ಏರ್ಪಡಿಸುತ್ತೀವಿ ಸಭೆಯಲ್ಲಿ ನೀವು ಸಿಎಂ ಅವರ ಗಮನಕ್ಕೆ ಈ ವಿಷಯವನ್ನ ತನ್ನಿ ಅಂತ ಹೇಳಿ ಡಿಸಿ ಅವರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಹೋರಾಟವನ್ನ ತಾತ್ಕಾಲಿಕವಾಗಿ ರೈತರು ವಾಪಸ್ ಪಡೆದುಕೊಂಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ದರ ನಿಗದಿಗಾಗಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ರು ಡಿಸಿ ನಿತೇಶ್ ಪಾಟೀಲ್ ಮಾತಿಗೆ ಗೌರವವನ್ನ ಕೊಟ್ಟು ಹೋರಾಟವನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಸಂದರ್ಭ ಇಲ್ಲ ಯಾಕಂದ್ರೆ ಇವತ್ತು 2510 ವರ್ಷ ಇದ ರೇಟ್ ತಗೊಳ್ತು ಮುಂದೆ ಇದು ಆಗತ್ತೆ ಈಗ ತಾವೆಲ್ಲ ಕಡಕಾಗಿ ಕಾರ್ಖಾನೆ ಅವರಿಗೆ ಏನು ಭಯ ಹುಟ್ಟಿಸಿದ್ರಿ ಕಾರ್ಖಾನೆ ಮೇಲೆ ಅಡಿಟ್ ಮಾಡತ್ತರಿ ಅತಿ ಸಂತೋಷ ಸರ್ ಯಾಕಂದ್ರೆ ಇಲ್ಲಿವರೆಗೆ ನಾವು ಶುಗರ್ ಕಮಿಷನರ್ಗೂ ಸಾಕಷ್ಟು ಹೋರಾಟ ಮಾಡಿದ್ವು ಅಲ್ಲಿ ಮುಚ್ಚಿಗೆ ಹಾಕಿದ್ವಿ ಕೀಲಿ ಹಾಕಿದ್ವಿ ಅವರೇನು ಅಡಿಟ್ ಮಾಡಲಿಲ್ಲ ಅಂತ ಸಂದೇಶ ಕೊಟ್ಟಾರ ಅದರ ಪರವಾಗಿ ಇವತ್ತು ದಿವಸಗಳಿಂದ ಏನು ನಮ್ಮದ ಕಬ್ಬಿನ ಬೆಲೆ ನಿಗದಿ ಮಾಡುವ ಕುರಿತು ಹೋರಾಟ ಮಾಡಿದ್ವಿ ಅತಿಯಾದ ಒಂದು ಉಗ್ರವಾದಂಥ ಪ್ರತಿಭಟನೆ ಮಾಡಿ ಒಂದು ನಮ್ಮ ಮಾಧ್ಯಮ ಮುಖಾಂತರ ರಾಜ್ಯವ್ಯಾಪಿ ಸುದ್ದಿ ಮಾಡುವಂಥ ಕೆಲಸ ಮಾಡಿದಿರಿ ಯಾಕೆ ಮಾತು ಹೇಳ್ತೇನಪ್ಪ ಅಂತಂದ್ರೆ ಇವತ್ತು ನಾವು ನಿನ್ನೆಯಿಂದ ಇವತ್ತೇನು ಕೂತಿದ್ದು ಕೂತದಕ್ಕೆ ಇವತ್ತು ನಮ್ಮ ಸರ್ಕಾರದವರು ನಮ್ಮನ್ನು ಬರುವ ಇದೇ ತಿಂಗಳ 15 ತಾರೀಕು ಬೆಂಗಳೂರು ವಿಕಾಸಸೌಧದಲ್ಲಿ ಒಂದು ಎಲ್ಲ ಕಬ್ಬು ಬೆಳೆಗಾರರ ಸಭೆಯನ್ನು ಕರೆದ ಕೇಸನ್ನು ಅದನ್ನು ನಿಗದಿ ಮಾಡುವಂಥ ಚರ್ಚೆ ಮಾಡುವ ಸಲುವಾಗಿ ಅವರು ಪೂರ್ವ ಸಭೆ ಕರೆದರು ಅದಕ್ಕೆ ಸುದೀರ್ಘವಾಗಿ ಡಿಸಿ ಅವರು ಬಂದು ಇಲ್ಲಿ ನಮ್ಮ ರೈತರ ಜೊತೆ ಅತೀವಾದ ಒಂದು ಸೌಜನ್ಯದಿಂದ ನಮ್ಮ ಸಿಟಿ ಎಸ್ ಪಿ ಅವರು ಇಬ್ಬರು ಕೂಡ ಅತಿ ನಮ್ಮ ರೈತರ ಮನವೊಲಿಸಿಕೆಯಿಂದ ತಾವು ಈ ಹೋರಾಟವನ್ನು ಕೈಬಿಡ್ರಿ ನಿಮ್ಮ ಒಂದು ಹೋರಾಟಕ್ಕೆ 15 ತಾರೀಕು ಒಂದು ಸುದೀರ್ಘವಾದ ಮೀಟಿಂಗ್ ಕರೆದರು ಅದಕ್ಕಾಗಿ ತಾವು ಈ ಸ್ಪಂದನೆ ಮಾಡಿರಿ ನಮ್ಮ ಮಾತಿಗೆ ಒಂದು ಇದು ಮಾಡಿರ್ತೇವೆ ಕೇಳಿಕೊಂಡಾಗ ಈ ರೈತರ ಒಂದು ಮನವೊಲಿಸುವಂಥ ಅವರ ಪ್ರಯತ್ನ ಮಾಡಿದಾಗ ನಾವೆಲ್ಲರೂ ಕೂಡಿ ಕೇಸಿಂದ ಒಂದು ಲೀಡರ್ ಕೂಡ ಸಭೆ ಮಾಡಿ ಕೇಸಿಂದ ಅವ್ರಿಗೊಂದು ತೀರ್ಮಾನ ಕೊಟ್ಟಿವೆ ಏನು ನಾವು 2 ದಿವಸದಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಆ ಕೊನೆಗಳಿಗೆಯಲ್ಲಿ ಸುಮಾರು 10 ಗಂಟೆ ಸುಮಾರು 10:30 ಸುಮಾರು ಇವತ್ತು ಜಿಲ್ಲಾಧಿಕಾರಿ ಅವರು ಬೆಂಗಳೂರಿಗೆ ಹೋಗಿರು ಅಲ್ಲಿ ಹೋಗಿ ಬಂದ ತಕ್ಷಣ ಇಲ್ಲೇ ನಮ್ಮ ಸ್ಥಳಕ್ಕೆ ಏನ ಧರಣಿ ಸ್ಥಳಕ್ಕೆ ಬಂದ ಇಲ್ಲ ದಯವಿಟ್ಟು ತಾವು ರೈತ ಬಾಂಧವರು ಸಹಕರಿಸ್ರಿ ತಮ್ಮ ಬದಲ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಶುಗರ್ ಮಂತ್ರಿಯವರ ಬೆಂಗಳೂರಿಗೆ ಮೀಟಿಂಗ್ ಕರೆದರು ಅದಕ್ಕೆ ನೀವು ಬೆಂಗಳೂರಿಗೆ ಹೋಗಿ ಏನು ನಿಮ್ಮ ಅಹವಾಲುಗಳು ಅದಾವೆ ಏನು ನಿಮ್ಮ ಬೆಲೆ ನಿಗದಿ ಐತಿ ಆ ವಿಚಾರಕ್ಕಾಗಿಯೇ ಇವತ್ತು ಬೆಂಗಳೂರು ವಿಕಾಸಸೌಧದಾಗ ಮೀಟಿಂಗ್ ಕರೆದರು ಅದಕ್ಕೆ ತಾವೊಂದು ರೈತರ ಒಂದು 10 ಜನ ತಾವ ಅಲ್ಲಿ ಹೋಗಿ ಮಾತಾಡ್ರಿ ಅಕಸ್ಮಾತ್ ಸಮಸ್ಯೆಗಳು ಬಗ್ಗೆ ಇರಲಿಲ್ಲ ಅಂದ್ರೆ ನಿಮ್ಮ ಹೋರಾಟ ನೀವು ಮಾಡ್ತಿರ್ತೀರಿ ಆದರೂ ದಯವಿಟ್ಟು ಸಹಕರಿಸ್ರಿ ತಾವೆಲ್ಲ ಇಲ್ಲಿವರೆಗೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಶ್ರೀಧರ್ ಈಗಾಗಲೇ ರೈತರು ಅನೇಕ ಬೇಡಿಕೆಗಳನ್ನು ಇಟ್ಟು ಅಹೋರಾತ್ರಿ ಹೋರಾಟವನ್ನು ಕೂಡ ನಡೆಸ್ತಾ ಇದ್ರು ಏನೆಲ್ಲ ಇಲ್ಲಿ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಡಿಸಿ ನಿತೇಶ್ ಪಾಟೀಲ್ ಅವರು ಅದರ ಜೊತೆಯಲ್ಲಿ ಸಭೆಗೆ ದಿನಾಂಕ ಯಾವಾಗ ನಿಗದಿಯಾಗಿದೆ ಈ ಬಗ್ಗೆ ರೈತರೇನು ಹೇಳ್ತಾ ಇದ್ದಾರೆ ಏನೆಲ್ಲ ಬೇಡಿಕೆಗಳನ್ನು ಸಿಎಂ ಮುಂದೆ ಇಡುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ ಸಂತೋಷ್ ಏನು ಕಬ್ಬು ಬೆಳೆಗಾರರು ಒಂದೇ ಒಂದು ಬೇಡಿಕೆನಿಟ್ಕೊಂಡು ಒಂದು ಪ್ರತಿಭಟನೆ ನಡೆಸ್ತಾಯಿದ್ರು ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾಯಿದ್ರು ಎರಡನೇ ದಿನಕ್ಕೆ ಈ ಒಂದು ಪ್ರತಿಭಟನೆ ಒಂದು ತಾತ್ಕಾಲಿಕವಾಗಿ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು
ಪ್ರತಿ ಟನ್ ಕಬ್ಬಿಗೆ 5500 ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಒಂದು ಕಬ್ಬು ಬೆಳೆಗಾರರು ಒಂದು ಹೋರಾಟವನ್ನು ಆರಂಭಿಸಿದರು. ಆದರೆ ಯಾವಾಗ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಈ ಒಂದು ಹೋರಾಟ ತಲುಪುತ್ತೆ ಆಗ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಕಬ್ಬು ಬೆಳೆಗಾರರ ಒಂದು ಏನಂದ್ರೆ ಒಂದು ಅವರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರೆ ಆರಂಭದಲ್ಲಿ. ಆದರೆ ಕಬ್ಬು ಬೆಳೆಗಾರರ ಒಂದು ಪಟ್ಟಿರುತ್ತೆ ಏನಂದ್ರೆ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಕ್ಕರೆ ಸಚಿವರಾಗಿರ್ಬೋದು ಅವರು ಇಲ್ಲಿ ಬರಬೇಕು, ಬಂದು ನಮ್ಮ ಬೇಡಿಕೆಯನ್ನು ಕೇಳಬೇಕು ಮತ್ತು ಇಲ್ಲೇ ದರವನ್ನು ಘೋಷಣೆ ಮಾಡಬೇಕು ಅನ್ನೋಂಥ ಪಟ್ಟಣ ಹಿಡ್ಕೊಂಡು ಕುಳಿತಿರ್ತಾರೆ. 2 ದಿನಗಳ ಕಾಲ ಅಹೋರಾತ್ರಿ ಪ್ರತಿಭಟನೆಯನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾರೆ. ಜಿಲ್ಲಾಧಿಕಾರಿ ಪ್ರವೇಶ ದ್ವಾರಕ್ಕೆ ಒಂದು ಬೀಗವನ್ನು ಕೂಡ ಜಡಿಯಲಾಗಿರುತ್ತೆ. ಆದರೆ ಏನು ಬೆಂಗಳೂರಿಗೆ ಕೋರ್ಟ್ ಕೇಸ್ ನಿಮಿತ್ತವಾಗಿ ಬೆಂಗಳೂರು ಹೋದಂಥ ಜಿಲ್ಲಾಧಿಕಾರಿಗಳು ನಿನ್ನೆ ರಾತ್ರಿ ತಡರಾತ್ರಿ ವಾಪಸ್ಸಾಗಿ ಬರ್ತಾರೆ. ಬಂದ ಬಳಿಕ ನೇರವಾಗಿ ರೈತರ ಬಳಿ ಬಂದು ಕುಳಿತುಕೊಳ್ತಾರೆ, ಅವ್ರ ಜೊತೆ ಒಂದು ಮಾತುಕತೆ ನಡೆಸ್ತಾರೆ. ಅಂದರೆ ಇದೇ ತಿಂಗಳು 15ನೇ ತಾರೀಕು ಬೆಂಗಳೂರಿನ ವಿಕಾಸಸೌಧದಲ್ಲಿ ಒಂದು ಕಬ್ಬು ಬೆಳೆಗಾರರ ಸಭೆಯನ್ನು ಕರೆಯಲಾಗಿದೆ. ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ವಹಿಸಿರ್ತಾರೆ, ಸಕ್ಕರೆ ಸಚಿವರು ಇರ್ತಾರೆ. ಪ್ರಮುಖವಾಗಿ ಕಬ್ಬು ಬೆಳೆಗಾರರು ಏನೆಲ್ಲ ಸಮಸ್ಯೆಗಳಿದ್ದಾವೆ, ಅದು ದರ ನಿಗದಿ ಸೇರಿದಂತೆ ಏನೆಲ್ಲ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳ ವಿಚಾರವಾಗಿ ಒಂದು ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ 15ನೇ ತಾರೀಕು ನಡೆಯುವಂಥ ಒಂದು ಕಬ್ಬು ಬೆಳೆಗಾರರ ಸಭೆಗೆ ತಾವಿಲ್ಲಿ ಬೆಳಗಾವಿಯಿಂದ 10 ಜನ ರೈತರು ತಾವು ಹೋಗಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡ್ತಾರೆ. ಜೊತೆಗೆ ಈಗೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಈ ಒಂದು ಪ್ರತಿಭಟನೆಯನ್ನು ಕೈ ಬಿಡಬೇಕು, ಅಲ್ಲಿ ನಿಮ್ಮ ಬೇಡಿಕೆಗಳು ನಿಮ್ಮ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಿ ಸಚಿವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಅಲ್ಲಿ ಆ ಒಂದು ನಿಮ್ಮ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಸಿಗುವಂಥ ಕೆಲಸ ಆಗುತ್ತೆ. ಒಂದು ವೇಳೆ ನಿಮಗೆ ಪರಿಹಾರ ಸಿಗದಿದ್ದರೆ ಮುಂದೆ ನಿರಂತರ ನಿಮ್ಮ ಹೋರಾಟಗಳನ್ನು ಮುಂದುವರಿಸೋದಕ್ಕೆ ನಿಮ್ಗೆ ಅವಕಾಶ ಇರತಕ್ಕಂಥದ್ದು. ಈ ಅಂದರೆ ಈ ಕಬ್ಬು ಬೆಳೆಗಾರರ ಜೊತೆ ಏನು ನೆಲದ ಮೇಲೆ ಕುಳಿತುಕೊಂಡು ಜಿಲ್ಲಾಧಿಕಾರಿ ಒಂದು 1/2 ಗಂಟೆ ಕಾಲ ಅವರ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ. ತಡರಾತ್ರಿ ಒಂದು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರು ಮನವೊಲಿಸಿದ ಬಳಿಕ ಕೊನೆಯದಾಗಿ ಒಂದು ರೈತರು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರ ಮನವೊಲಿಕೆ ಬಳಿಕ ತಮ್ಮ ಹೋರಾಟವನ್ನು ವಾಪಸ್ ಪಡೆದುಕೊಳ್ತಾರೆ. ಜೊತೆಗೆ ಈಗ ಏನು ಇದೇ ತಿಂಗಳು 15ರಂದು ನಡೆಯುವಂಥ ಸಭೆ ಇದೆ, ಆ ಸಭೆಗೆ ಬೆಳಗಾವಿಯಿಂದ ಏನು ಚುನಪ್ಪ ಪೂಜಾರ್ ನೇತೃತ್ವದ ಒಂದು 10 ಜನ ರೈತ ಮುಖಂಡರು ಕೂಡ ಒಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಪ್ರತಿ ಟನ್ ಕಬ್ಬಿಗೆ 5500 ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಸರ್ಕಾರ ಮುಂದಿಡ್ತಾರೆ ಮತ್ತು ಆ ದರವನ್ನು ಘೋಷಣೆ ಮಾಡಬೇಕು ಅನ್ನೋಂಥ ಪಟ್ಟಣ ಕೂಡ ಒಂದು ಸಭೆಯಲ್ಲಿ ಹಿಡಿಯುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಏನು ಏನು ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಆಗ್ತಿರ್ತಕ್ಕಂಥ ಏನು ಅನ್ಯಾಯ ಆಗಿರ್ಬೋದು, ಜೊತೆಗೆ ಈ ಹಿಂದೆ ಏನು ಸಕ್ಕರೆ ಕಾರ್ಖಾನೆಗಳು ಬಾಕಿ ಉಳಿಸ್ಕೊಂಡಂಥ ಹಣಗಳೇನಿದ್ದಾವೆ ಅದನ್ನು ವಾಪಸ್ ಕೊಡಿಸುವಂಥ ನಿಟ್ಟಿನಲ್ಲಿ, ಅಂದರೆ ಬಾಕಿ ಬಿಲ್ಗಳು ಕೆಲವೊಂದು ಸಕ್ಕರೆ ಕಾರ್ಖಾನೆಗಳು ಬಾಕಿ ಬಿಲ್ ಉಳಿಸ್ಕೊಂಡಿದ್ದಾವೆ, ಅದು ಕೂಡ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನೋಂಥ ಒಂದು ಆರೋಪ ನಿರಂತರವಾಗಿ ರೈತರು ಮಾಡ್ತಾ ಇದ್ದಾರೆ. ಅದನ್ನು ಒಂದು ತ್ವರಿತವಾಗಿ ಅವರಿಗೆ ವಾಪಸ್ ಕೊಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತೆಗೆದುಕೊಂಡು ಬರೋದಕ್ಕೆ ಒಂದು ರೈತರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರ ಒಂದು ಸತತ ಪ್ರಯತ್ನದ ಬಳಿಕ ರೈತರು ತಮ್ಮ ಪಟ್ಟಣ ಸಡಿಲಿಸಿ ತಮ್ಮ ಹೋರಾಟವನ್ನು ಈಗ ತಾತ್ಕಾಲಿಕವಾಗಿ ವಾಪಸ್ ಪಡೆದುಕೊಂಡಿದ್ದಾರೆ. 15ನೇ ತಾರೀಕು ಏನು ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು CM ನೇತೃತ್ವದ ಸಭೆಗೇನಿದೆ, ಆ ಸಭೆಗೆ ಬೆಳಗಾವಿಯಿಂದ ಈ ರೈತರು ಒಂದು ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ರೈತರೇನಿದ್ದಾರೆ ಅವರು ಬೆಳಗಾವಿಯಿಂದ ಅಲ್ಲಿ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಂತೋಷ್. ಓಕೆ, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.